Shiva, Shiva, Sarveshwaraya, Shambho, Shambho, Maha. Kaleshwaraya Shiva Shiva Sarveshwaraya Shambho Shambho Kaleshwaraya Shiva Shiva Sarveshwaraya Shambho Shambho Sí.
사사사사 니사니 바레 사사사 니사니 바네 사레레레 니방 바니 사레 마가레 가레사니 사레레 사바니 마바레가 레 마바레 사사사사사 हजारों ख्वाहिशें ऐसी के हर ख्वाहिश पे दम निकले के हर ख्वाहिश पे दम निकले ನಮಸ್ಕಾರಂ ನಮಸ್ಕಾರಂ ಟು ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಜೆ ಕಪ್ಪೆಗಳು ಕೂಗ್ತಾ ಇವೆ ಒಂದು ವಿಷಯ ನೆನಪಾಯಿತು ಒಮ್ಮೆ ಹೀಗಾಯಿತು waiting for the quack kappiya guturige kaita idini omme ondu mola alli illi kuppalistittu vasanta kala Mad as a March hare. ವಸಂತದ ಮೊಲದಷ್ಟು ಹುಚ್ಚರಿಲ್ಲ ಅನ್ನೋ ಗಾದೆ ತರಹ ಆಗ ಅದಕ್ಕೆ ಒಂದು ಕಪ್ಪೆಯ ಉತ್ಕಟ ಕೂಗು ಕೇಳಿಸ್ತು ಮಹಾಮಾರಿ ಬಂತು ಅನ್ನೋ ತರಹ ಕಪ್ಪೆ ಎಲ್ಲಿಂದ ಕೂಗ್ತಿದೆ ಅಂತ ಮೊಲ ಹುಡುಕ್ತಾ ಹೋಯ್ತು ಆಮೇಲೆ ಕಪ್ಪೆ ಕೂತಿದ್ದ ಒಂದು ಬಿಲ ಕಾಣಿಸ್ತು ಮೊಲ ಕೇಳ್ತು ಇಲ್ಲೇನು ಮಾಡ್ತಿದೀಯ ಏನಕ್ಕೆ ಕಿರಿಚ್ಕೋತಿದೀಯ ಕಪ್ಪೆ ಹೇಳ್ತು ಈ ಬಿಲದೊಳಕ್ಕೆ ಬಿದ್ದೆ ಹೊರಗೆ ಬರೋಕ್ಕೆ ಆಗ್ತಿಲ್ಲ ಮೊಲ ಇರು ನಾನೊಂದು ಏಣಿ ತಗೊಂಡು ಬರ್ತೀನಿ ಅಂತು ಏಣಿನ ಹುಡುಕ್ತಾ ಹೋಯಿತು ಏಣಿ ಸುಮ್ಮನೆ ಹಾಗೆ ಸಿಕ್ಕಿಬಿಡಲ್ಲ ಹುಡುಕಬೇಕು ಇಲ್ಲೂ ಕೂಡ ಏಣಿ ಬೇಕಂದರೆ ಹೆಚ್ಚಿನವರಿಗೆ ಅಷ್ಟು ಸುಲಭವಾಗಿ ಸಿಗಲ್ಲ ನಮಗೆ ನೀವು ಛಾವಣಿ ಹತ್ತೋದು ಬೇಕಿಲ್ಲ ಅದನ್ನು ಒಂದು ಕಡೆ ಭದ್ರವಾಗಿಡ್ತೀವಿ ಸ್ವಲ್ಪ ಸಮಯ ಆದಮೇಲೆ ಮೊಲ ಏಣಿ ತಗೊಂಡು ಬಂತು ಆದರೆ ಕಪ್ಪೆ ಅದಾಗಲೇ ಬಿಲದು ಹೊರಕ್ಕೆ ಕೂತಿತ್ತು ಹೊರಕ್ಕೆ ಹೇಗೆ ಬಂದೆ ಅಂತ ಮೊಲ ಕೇಳಿತು ನೀನು ಹೋದ ಮೇಲೆ ಬಿಲದೊಳಕ್ಕೆ ಹಾವು ಬಂತು ಅದಕ್ಕೆ ಹೊರಗೆ ಬಂದೆ ಈಗಷ್ಟೇ ನಾನು ಚರ್ಚಿಸ್ತಿದ್ದೆ ಭಾರತದ ಉದ್ಯಮಿಗಳ ಒಂದು ಗುಂಪಿನೊಂದಿಗೆ ಎಲ್ಲರೂ ಕಳವಳದಲ್ಲಿದ್ದಾರೆ ಯಾಕಂದರೆ ಇದು ವ್ಯಾಪಾರ ಅಥವಾ ಉದ್ಯಮಗಳನ್ನು ನಡೆಸೋದಕ್ಕೆ ಸುಲಭದ ಸಮಯ ಅಲ್ಲ ದೊಡ್ಡ ಪ್ರಮಾಣದ ಚಟುವಟಿಕೆಯಲ್ಲಿ ಅನಿಶ್ಚಿತತೆ ಯಾವಾಗಲೂ ಇರುತ್ತೆ ಆದರೀಗ ಬಹಳ ಅನಿಶ್ಚಿತತೆಗಳು ಬಂದಿವೆ ಕಾರ್ಯಕ್ಷೇತ್ರದಲ್ಲಿ ನೈಜ ಸಮಸ್ಯೆಗಳಿವೆ ಆರ್ಥಿಕ ಸಮಸ್ಯೆಗಳು ಮಾನವೀಯ ಸಮಸ್ಯೆಗಳು ಅಂದರೆ ಸಾವಿರಾರು ಕೆಲಸಗಾರರಿದ್ದಾರೆ ಕೆಲಸ ಇಲ್ಲದೆ ಸಂಬಳ ಕೊಟ್ಟರೆ ನೀವು ದಿವಾಳಿ ಆಗ್ತೀರಿ ಕೊಡದೇ ಇದ್ದರೆ
ಅವರ ಬದುಕು ಹದಗೆಡುತ್ತೆ, ಅವರು ಕಷ್ಟಪಡ್ತಾರೆ ಈ ಒಂದೆರಡು ತಿಂಗಳು. ಆದರೆ ಈಗ ದುಡ್ಡನ್ನೆಲ್ಲ ಕೊಟ್ಟುಬಿಟ್ರೆ ಲಾಕ್ಡೌನ್ ಮುಗಿದ ಮೇಲೆ ಅವರು ಕೆಲಸಕ್ಕೆ ಬಂದರೂ ನೀವೇನೇ ಉತ್ಪಾದಿಸ್ತಿದ್ರು ಅದೇನೇ ಆಗಿದ್ರು ವಾಹನ ಆಗಿರ್ಬೋದು, ಫೋನ್ ಆಗಿರ್ಬೋದು, ಬಟ್ಟೆ ಬರೇ ಆಗಿರಬಹುದು, ಏನೇ ಆಗಿರಬಹುದು, ಮಾರ್ಕೆಟ್ ಮತ್ತೆ ಮೇಲೆ ಕೇಳೋದಕ್ಕೆ ತಿಂಗಳುಗಳೇ ಹಿಡಿಬಹುದು, ಹಿಡಿಯತ್ತೆ. ಕೆಲವು ವಾರಗಳಲ್ಲಿ ಲಾಕ್ಡೌನ್ ತೆಗೀತಾರೆ, ಆದರೆ ಉತ್ಪಾದನೆ ಮತ್ತೆ ಶುರುವಾದಾಗ ಮಾರ್ಕೆಟ್ ಕೂಡಲೇ ಮೇಲೇರಲ್ಲ, ಅದು ಬರೋದಕ್ಕೆ ಸಮಯ ಬೇಕಾಗತ್ತೆ. ಈ ಎಲ್ಲ ಚಿಂತೆಗಳಿವೆ, ಆರ್ಥಿಕ ಸಮಸ್ಯೆ, ಮಾನವೀಯ ಸಮಸ್ಯೆ, ನೀವು ತಗೊಂಡಿರೋ ಸಾಲ, ಹಿಂತಿರುಗಿಸಬೇಕಾದ ದುಡ್ಡು, EMIಗಳು, ಬ್ಯಾಂಕಿನ ಸಾಲ, ಹಲವು ವಿಷಯಗಳಿವೆ. ಇದರಿಂದ ಅವರು ಬಹಳ ಚಿಂತಿತರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ನೋಡಿ ಕಪ್ಪೆ, ಆದರೆ ಆಗಿರೋ ಈ ಏರುಪೇರು, ಈ ಬಹುದೊಡ್ಡ ಏರುಪೇರು ಎಲ್ಲ ವ್ಯಾಪಾರಗಳಲ್ಲಿ, ಇಡೀ ದೇಶನೇ ಏರುಪೇರಾಗ್ತಾ ಇದೆ. ಬರೀ ಒಂದು ದೇಶ ಅಲ್ಲ, ಬಹುತೇಕ ಎಲ್ಲ ದೇಶಗಳು. ದುರದೃಷ್ಟವಶಾತ್ ಕೆಲವು ದೇಶಗಳಲ್ಲಿ ಸಾವುಗಳ ಸಂಖ್ಯೆ ಬಹಳ ಏರ್ತಾ ಇದೆ. ಅಮೆರಿಕದಲ್ಲಿ ದುರದೃಷ್ಟವಶಾತ್ 20,000 ದಾಟಿದೆ. ಜಗತ್ತಿನಾದ್ಯಂತ 1,00,000 ದಾಟಿದೆ. ನಾನು ನಿನ್ನೆ ಹೇಳಿದ ಹಾಗೆ ಒಂದು ಬಹುದೊಡ್ಡ ಕಳವಳ ಏನಂದರೆ, ಸೋಂಕು ತಗುಲಿ ಗುಣವಾದವರು ಮತ್ತೆ ಸೋಂಕಿತರಾಗುತ್ತಿದ್ದಾರೆ. ಕೆಲವು ಕೇಸ್ಗಳಲ್ಲಿ, ಉದಾಹರಣೆಗೆ ಮೈಸೂರು ಬಳಿ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಗೆ ಚೈನಾದಿಂದ ಒಂದು ಪ್ಯಾಕೇಜ್ ಬಂತು. ಸದ್ಯಕ್ಕೆ ಚೈನಾ 2.5 ತಿಂಗಳ ಲಾಕ್ಡೌನ್ ನಂತರ ಚೇತರಿಸಿಕೊಳ್ಳೋದಕ್ಕೆ ಯತ್ನಿಸ್ತಿದೆ, ಹೊರಗಿನವರನ್ನು ಬರದಂತೆ ತಡೀತಿದ್ದಾರೆ. ಹಿಂದೆ ಬೇರೆಯವರು ಚೈನಾದವರನ್ನು ತಡೆದ ತರಹ ಈಗ ಅವರು ತಮ್ಮಲ್ಲಿ ಸೋಂಕು ಇಲ್ಲ ಅಂದುಕೊಂಡಿದ್ದಾರೆ. ಆದರೆ ಪ್ಯಾಕೇಜ್ ತೆರೆದ 24 ಗಂಟೆಯೊಳಗೆ ಅವನಿಗೆ ಜ್ವರ ಬಂತು. ಈಗ ಅಲ್ಲಿ 20 ಜನಕ್ಕೆ ಸೋಂಕು ತಗಲಿದೆ, ಪಾಸಿಟಿವ್ ಬಂದಿದೆ. ಅದು ಕೇಳಿ ಎಲ್ರಿಗೂ ಗಾಬರಿಯಾಗಿದೆ, ಯಾಕಂದರೆ ಎಲ್ಲರೂ ಕಾರ್ಡ್ಬೋರ್ಡ್ ಪ್ಯಾಕೇಜ್ ಮೇಲೆ ವೈರಸ್ 4-6 ಗಂಟೆಯಷ್ಟೇ ಉಳಿಯತ್ತೆ ಅಂದುಕೊಂಡಿದ್ರು. ಆದರೆ ಈ ಪ್ಯಾಕೇಜು ಚೈನಾ ಬಿಟ್ಟು 72 ಗಂಟೆ ಆಗಿತ್ತು, ಆದರೂ ಅವರಿಗೆ ಸೋಂಕು ತಗಲಿತು. ಸೋಂಕು ಚೈನಾದಿಂದ ಬಂತ, ಎಲ್ಲೋ ದಾರಿ ಮಧ್ಯದಿಂದ ಬಂತ, ಅಥವಾ ಚೆನ್ನೈಗೆ ಬಂದು ಅಲ್ಲಿಂದ ಬಂತ, ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಅದನ್ನು ಟ್ರೇಸ್ ಮಾಡೋಕ್ಕಾಗ್ತಿಲ್ಲ. ಹೀಗೆ ಚಿಂತೆಗಳು ಈಗ ಮಲ್ಟಿಪ್ಲೈ ಆಗ್ತಾ ಇದೆ. ವಿಷಯ ಹೀಗಿರುವಾಗ ಇನ್ವೆಸ್ಟ್ಮೆಂಟ್ ಇರೋರು, ವ್ಯಾಪಾರೋದ್ಯಮಗಳೆಲ್ಲ ಇರೋರು ಬಹಳ ಚಿಂತಿತರಾಗಿದ್ದಾರೆ. ಮತ್ತು ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ಕ್ಷಿಪ್ರವಾಗಿ ಬದಲಾಗ್ತಿವೆ. ಯಾರು ಮೇಲಿರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಹಲವು ಹೊಂದಾಣಿಕೆಗಳನ್ನು ತೆರೆಮರೆಯಲ್ಲಿ ಮಾಡಲಾಗ್ತಿದೆ. ಎಷ್ಟು ದಿನ ತೆರೆಮರೆಯಲ್ಲಿರುತ್ತೆ, ಯಾವಾಗ ಸ್ಫೋಟಗೊಳ್ಳುತ್ತೆ, ಹಲವಾರು ಸಮಸ್ಯೆಗಳು. ಮಾನವ ಚಟುವಟಿಕೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಸಣ್ಣ ಏರುಪೇರುಗಳು ಎಲ್ಲಾನು ಹಾಳಗೆಡುವುತ್ತೆ. ಆದ್ರೀಗ ಇದು ಬಹುದೊಡ್ಡ ಏರುಪೇರು, ಆದರೆ ಇದು ಒಂದು ಸಾಧ್ಯತೆಯೂ ಹೌದು. ವೆನ್ ದೇರ್ ಇಸ್ ಅ ಡಿಸ್ರಪ್ಷನ್ ದೇರ್ ಇಸ್ ಅ ಪಾಸಿಬಿಲಿಟಿ. ಏರುಪೇರಾದಾಗ ಸಾಧ್ಯತೆಯೂ ತೆರೆದುಕೊಳ್ಳುತ್ತೆ. ಬಿಲದೊಳಗೆ ಹಾವು ಬಂದಿದೆ, ನೀವು ಹೇಗೋ ಹೊರಕ್ಕೆ ಹಾರ್ತೀರಿ ಜೀವ ಉಳಿಸ್ಕೊಳ್ಳೋದಕ್ಕೆ. ಹಾಗಾಗಿ ಇದು ಮನುಷ್ಯರು ಟಾಪ್ ಗೇರ್ಗೆ ತಯಾರಾಗೋ ಸಮಯ. ಎಲ್ಲರೂ ಯಾವುದೇ ಥರದ ಕೆಲಸ ಮಾಡುತ್ತಿದ್ರು
ನೀವು ಟಾಪ್ ಗೇರ್ನಲ್ಲಿರೋದು ಮುಖ್ಯ. ಏಕಂದರೆ ನೀವು ಹಿಂದೆ ಕೆಲಸ ಮಾಡ್ತಿದ್ದ ರೀತಿ 6 ತಿಂಗಳಾದ ಮೇಲೆ ಕೆಲಸ ಮಾಡಲ್ಲ, ಅದು ಕೆಲಸ ಮಾಡಲ್ಲ. ದೇಶ, ದೊಡ್ಡ ವ್ಯಾಪಾರೋದ್ಯಮಗಳು, ಸಣ್ಣ ವ್ಯಾಪಾರೋದ್ಯಮಗಳು, ಸ್ವಂತ ವಹಿವಾಟುಗಳು ಮತ್ತು ವ್ಯಕ್ತಿಗಳು, ಸಂಸ್ಥೆಗಳು ಹಿಂದೆ ಕೆಲಸ ಮಾಡುತ್ತಿದ್ದ ರೀತಿ ಏನಿದೆ, ಲಾಕ್ಡೌನ್ನ ಏರುಪೇರು ಸಾಕಷ್ಟು ಅವಧಿಗೆ ಉಳಿದ್ರೆ ನಾವು ಹಿಂದೆ ಯಶಸ್ಸಿನ ಸೂತ್ರಗಳು ಅಂತ ತಿಳ್ಕೊಂಡಿದ್ದ ಹಲವು ವಿಷಯಗಳು ಅರ್ಥಹೀನವಾಗಿ ಬಿಡಬಹುದು. 6 ತಿಂಗಳಲ್ಲಿ ಹಾಗಾಗಬಹುದು. ನಾವು ಅಷ್ಟು ದೂರ ಹೋಗ್ತೀವ, ಮುಂಚೆನೆ ಚೇತರಿಸ್ಕೊಳ್ತೀವ ಗೊತ್ತಿಲ್ಲ, ಮುಂಚೆನೆ ಚೇತರಿಸ್ಕೊಳ್ತೀವಿ ಅನ್ನೋದು ಆಶಯ. ಆದ್ರದ್ದು ಖಂಡಿತ ಸಾಧ್ಯ. ಆ ಸಾಧ್ಯತೆಯನ್ನು ಯಾರೂ ಈಗ ತಳ್ಳಿ ಹಾಕ್ತಿಲ್ಲ, ಯಾಕಂದರೆ ಯಾರಿಗೂ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಇದನ್ನು ಸ್ಟಡಿ ಮಾಡ್ತಿರೋ ಚೈನೀಸ್ ಸೈಂಟಿಸ್ಟ್ಗಳು ಈಗೇನು ಹೇಳ್ತಿದ್ದಾರೆ ಅಂದರೆ, ವೈರಸ್ ಕ್ರಮಿಸಬಹುದಾದ ದೂರ 13 ಅಡಿ. ಮೊದಲು ಹೇಳಿದ ಹಾಗೆ 2 ಮೀಟರ್ ಅಲ್ಲ. ಕೋಟಿ ಜನರು 13 ಫೀಟ್ ಅಂತರ ಇಟ್ಕೊಳ್ಳುವಷ್ಟು ಜಾಗ ಭೂಮಿ ಮೇಲೆ ಇಲ್ಲ. ಕುಟುಂಬದ 4-5 ಜನಕ್ಕೆ ಮನೆ ಜಾಗ ಸಾಕಾಗಲ್ಲ 13 ಅಡಿ ಅಂತರ ಇಟ್ಕೊಳ್ಳೋದಕ್ಕೆ. ಮತ್ತೀಗ ಹೇಳ್ತಿದ್ದಾರೆ ಮೆಟಲ್ ಮೇಲೆ ಅದು ಬಹಳ ಕಾಲ ಇರಬಹುದು, ಹಿಂದೆ 12 ಗಂಟೆವರೆಗೆ ಅಂದಿದ್ರು, ಈಗ 72 ಗಂಟೆವರೆಗೆ ಇರಬಹುದು ಅಂತಿದ್ದಾರೆ. ವಿಶೇಷವಾಗಿ ಆಸ್ಪತ್ರೆ ನೆಲಗಳಲ್ಲಿ ಕಂಡುಬಂದಿದೆ ಕೊರೋನಾ ಸೋಂಕಿತರು ಇರೋ ಕಡೆಗಳಲ್ಲಿ. ಆಸ್ಪತ್ರೆ ನೆಲ ಸೋಂಕಿನ ಸೆಲೆಯಾಗಿ ಬಿಟ್ಟಿದೆ. ವೈದ್ಯರೆಲ್ಲರೂ ಪ್ರೊಟೆಕ್ಟಿವ್ ಸೂಟ್, ಮಾಸ್ಕ್, ಕನ್ನಡಕ ಎಲ್ಲ ಹಾಕೋತಾರೆ, ಆದರೆ ಅತಿ ಹೆಚ್ಚು ಸೋಂಕು ವೈದ್ಯರೋದು ಅವರ ಶೂ ಅಂತೆ. ಅವರು ಹೊರಗೆ ಹೋಗುವಾಗ ಅವರು ಶೂ ಬದಲಿಸ್ತಿಲ್ಲ, ಹೆಚ್ಚಾಗಿ ಅದೇ ಶೂನಲ್ಲಿ ಇರ್ತಾರೆ. ಕೆಲವರಷ್ಟೇ ಬದಲಿಸ್ತಿದ್ದಾರೆ, ಉಳಿದವರು ಸೂಟ್, ಮಾಸ್ಕ್ ಎಲ್ಲ ಬದಲಿಸ್ತಿದ್ದಾರೆ, ಆದರೆ ಶೂ ಸೋಂಕನ್ನು ಒಯ್ತಿದೆ. ಹೀಗೆ ಪ್ರತಿದಿನ ಹೊಸ ವಿಷಯ ಬರ್ತಿದೆ, ಯಾಕಂದರೆ ಇದು ಹೊಸದು, ಯಾರಿಗೂ ನಿಖರವಾಗಿ ಏನೂ ಗೊತ್ತಿಲ್ಲ. ಹೆಚ್ಚು ಮಾಹಿತಿ ಬಂದ ಹಾಗೆ ಹೆಚ್ಚು ಗೊಂದಲ, ಹೆಚ್ಚು ಭಯ, ಹೆಚ್ಚು ದಿಗಿಲು ಉಂಟಾಗುತ್ತೆ. ಇನ್ನೂ ಎಷ್ಟು ದಿನ ನಮ್ಮ ವಿನಾಶ ಮಾಡುತ್ತಾ, ಏನಾಗುತ್ತೆ? ಹೌದು, ಖಂಡಿತವಾಗಿ ನಾವು ವ್ಯಾಪಾರ ನಡೆಸ್ತಿದ್ದ ರೀತಿ, ಬೇರೆಲ್ಲ ವಿಷಯಗಳನ್ನು ನಡೆಸ್ತಿದ್ದ ರೀತಿ, ಅದರ ಹಲವು ಅಂಶಗಳು ಕೊನೆಗೊಳ್ಳಬಹುದು. ಇದೆಷ್ಟು ಸಮಯ ಇರುತ್ತೆ ಅನ್ನೋದ್ರ ಮೇಲಿದೆ. ನಮಗೆ ಗೊತ್ತಿದ್ದ ರೀತಿ ನೀತಿಗಳು, ಯಶಸ್ಸಿನ ಸೂತ್ರಗಳು ಅಪ್ರಸ್ತುತವಾಗಬಹುದು 3-6 ತಿಂಗಳಲ್ಲಿ. ಇದೇನು ಮಾಡುತ್ತೆ, ಎಷ್ಟು ಜನರನ್ನು ಕೊಲ್ಲುತ್ತೆ ಅನ್ನೋದ್ರ ಮೇಲಿದೆ. ಸದ್ಯಕ್ಕೆ ನಮಗೆ ಗೊತ್ತಿರೋ ಅಷ್ಟರಲ್ಲಿ ನಿಶ್ಚಿತವಾಗಿ ಗೊತ್ತಿರೋ ಒಂದೇ ವಿಷಯ ಅಂದರೆ, ಹೌದು ಹುಲಿಗೂ ಬಂದಿದೆ, ಕೆಲವು ನಾಯಿಗಳಿಗೂ ಬಂದಿದೆ, ಆದರೆ ಬೇರೆಯವರಿಗೆ ಕೊಡುವಷ್ಟು ಸೋಂಕು ಅವುಗಳಲ್ಲಿಲ್ಲ ಅಂತಿದ್ದಾರೆ. ಅವಕ್ಕೆ ಮೈಲ್ಡ್ ಇನ್ಫೆಕ್ಷನ್ ಇದೆ ಅಷ್ಟೆ. ಬಹುತೇಕ ಇದರ ಕ್ಯಾರಿಯರ್ ಮನುಷ್ಯನೇ. ನಿಶ್ಚಿತವಾಗಿ ಗೊತ್ತಿರೋ ಒಂದು ವಿಷಯ ಅಂದರೆ, ಸಾಕಷ್ಟು ಅಂತರ ಕಾಯ್ಕೊಂಡ್ರೆ ಇದರಿಂದ ಹೊರಕ್ಕೆ ಬರಬಹುದು. ನಮ್ಮ ಪೀಳಿಗೆಗಾದ ಅಲ್ಪ ಏರುಪೇರಿನೊಂದಿಗೆ 100,000 ಜನರು ಅಲ್ಪ ಅಲ್ಲ, ಆದರೆ ಆಗಬಹುದಾದ ಅನಾಹುತವನ್ನು ಪರಿಗಣಿಸಿದರೆ 100,000 ಜನ ಅಲ್ಪನೇ ಜಗತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ. ಈಗ ಹಾವು ಬೆಲವನ್ನು ಪ್ರವೇಶಿಸಿದೆ, ಎಲ್ಲರೂ ತಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ಏರಬೇಕು. ನೀವೆಲ್ಲರೂ, ನಿಮ್ಮಲ್ಲಿ ಪ್ರತಿಯೊಬ್ಬರೂ, ನೀವೇನೇ ಮಾಡಿಕೊಂಡಿದ್ರೂ ನಿಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ಬರೋದಕ್ಕೆ ಇದೇ ಸಮಯ. ನಿಮ್ಮ ಬದುಕಿನಲ್ಲಿ ಈಗಲೇ ನಿಮ್ಮಲ್ಲಿರೋ ಎಲ್ಲಾನೂ ಹೊರಬರಬೇಕು. ಮನುಷ್ಯನಾಗಿ ಕೆಲಸ ಮಾಡೋರಾಗಿ, ನಿಮ್ಮ ಕೆಲಸ, ವ್ಯಾಪಾರ ಏನೇ ಇರಲಿ, ಅತ್ಯುತ್ತಮವಾದದ್ದು ಹೊರಬರಬೇಕು. ಯಾಕಂದರೆ ಹಾವು ಬೆಲೆದಲ್ಲಿದೆ, ನೀವು ಹಾರಲಿಲ್ಲ ಅಂದರೆ ಅದು ನಿಮ್ಮ ಅಂತ್ಯ. ನಾನೇನು ಕರಾಳ ಚಿತ್ರಣ ಕೊಡೋದಕ್ಕೆ ನೋಡ್ತಿಲ್ಲ,
ಇದು ಈಗ ನಾವಿರೋ ವಾಸ್ತವತೆ. ವಿಜಯಶಾಲಿಯಾಗಿ ಹೊರಬರ್ತೀವ, ಹಿಂತಿರುಗಿ ಇದನ್ನು ಹೆಮ್ಮೆಯಿಂದ ನೋಡ್ತೀವ, ಅಥವಾ ಹಿಂತಿರುಗಿ ನಮಗೇನಾಯಿತು ಅಂತ ಖಿನ್ನರಾಗಿ ನಿರಾಶರಾಗ್ತೀವ ಅನ್ನೋದು ಎಷ್ಟು ಅಂತರ ಕಾಯ್ಕೋತೀವಿ ಅನ್ನೋದ್ರ ಮೇಲಿದೆ. 13 ಅಡಿ ಇದನ್ನು ನಿನ್ನೆ ನೋಡ್ತಿದ್ವಿ. ಈ ಸ್ಪರ್ಧೆಯ ಮನೋಭಾವನೆಯನ್ನು ಬೆಳೆಸೋದು ಕಿಂಡರ್ ಗಾರ್ಟನ್ ಮಕ್ಕಳಿಂದಲೇ ನನಗೆ ನಂಬರ್ ಒನ್ ಆಗಬೇಕು ಅನ್ನೋದು, ಇಂಥ ಪರಿಸ್ಥಿತಿಯಲ್ಲಿ ಅಪಾರ ಹಾನಿ ಉಂಟು ಮಾಡಬಹುದು. ದಿಸ್ ನೀಡ್ಸ್ ಅ ವೆರಿ ಕೋಹೆಸಿವ್ ಆಕ್ಷನ್, ನಾಟ್ ಅ ಕಾಂಪಿಟಿಟಿವ್ ಆಕ್ಷನ್. ಇದಕ್ಕೆ ಒಗ್ಗಟ್ಟಿನ ಕಾರ್ಯ ಅಗತ್ಯ, ಸ್ಪರ್ಧಾತ್ಮಕ ಕಾರ್ಯವಲ್ಲ. ಮನುಷ್ಯರಿಂದ ಈಗ ಒಗ್ಗಟ್ಟಿನ ಕಾರ್ಯವಾಗಬೇಕು. ಈಗ ಸ್ಪರ್ಧಿಸಿದರೆ ಇಬ್ಬರೂ ಇರಲ್ಲ ಅಷ್ಟೇ, ಹಾಗಿದೆ ಸ್ಥಿತಿ. ನಮ್ಮ ತಲೆಯಲ್ಲಿರೋ ಸಿಲ್ಲಿ ಶಿಕ್ಷಣವನ್ನು ಅನ್ವೈಂಡ್ ಮಾಡಬೇಕು. ಯಾವಾಗಲೂ ನಂಬರ್ ಒನ್ ಆಗಬೇಕು ಅನ್ನೋದನ್ನು, ಹಾಗಿದ್ರೆ ಹೋಗೋದ್ರಲ್ಲೂ ನಂಬರ್ ಒನ್ ಆಗಬೇಕು. ಹೌದು, ನೀವು ಎಲ್ಲನೂ ರೇಸ್ ಅಂದುಕೊಂಡಿದ್ರೆ, ಜೀವನವೇ ರೇಸ್ ಆಗಿದ್ರೆ ಅಂತಿಮ ಗೆರೆಯನ್ನು ಮೊದಲು ಮುಟ್ಟಬೇಕು ತಾನೆ. ವೈರಸ್ಸು ಸಹಾಯ ಮಾಡುತ್ತೆ. ಇದು ಬಹಳ ಮುಖ್ಯ, ಇದು ಅನ್ವೈಂಡ್ ಆಗಬೇಕು. ನಮ್ಮ ತಲೆಯಲ್ಲಿರೋ ಬಿಗಿತ ನಂಬರ್ ಒನ್ ಆಗಬೇಕು ಅನ್ನೋದು. ಇಲ್ಲಿ 10 ನಿಮಿಷ ಕಣ್ಣು ಮುಚ್ಚಿ ಕೂತ್ರೆ ಅಯ್ಯೋ ಅವರೆಲ್ಲರೂ ಹೋಗಿ ನಾನು ಊಟ ತಿಂತಾರೆ. ಯಾವಾಗಲೂ ಸ್ಪರ್ಧೆ, ಇದು ಕೆಳಗಿಳಿಬೇಕು. ಇಂಥ ಪರಿಸ್ಥಿತಿಯಲ್ಲಿ ವಿವೇಚನೆಯಿಂದ ವರ್ತಿಸಬೇಕಂದರೆ ಇದು ಇಳಿಬೇಕು. ಎಲ್ಲದರಲ್ಲೂ ಜನ ಮೊದಲಿರಬೇಕು ಅಂದ್ಕೋತಾರೆ. ಒಮ್ಮೆ ಹೀಗಾಯಿತು. ಲೇಬರ್ ವಾರ್ಡ್ ಹೊರಗೆ ಕೆಲವು ಗಂಡಸರು ಕಾಯ್ತಿದ್ರು, ಪತ್ನಿಯರು ಹೆರಿಗೆಗೆ ಬಂದಿದ್ರು. ದೊಡ್ಡ ಆಸ್ಪತ್ರೆ. ಶಂಕರನ್ ಪಿಳ್ಳೈ ಕೂಡ ಕಾಯ್ತಿದ್ದ. ಅವನ ಹೆಂಡತಿಗೂ ಹೆರಿಗೆ ಆಗ್ತಿತ್ತು. ನರ್ಸ್ ಹೊರಗೆ ಬಂದು ಒಬ್ಬನ ಹತ್ರ ಹೋಗಿ ಹೇಳಿದ್ಲು, ಸರ್ ಥಾಮ್ಸನ್ ಅವರೇ, ನಿಮಗೆ ಬಹಳ ಆರೋಗ್ಯವಂತ ಗಂಡು ಮಗು ಆಗಿದೆ. ಅವನು ಬಹಳ ಖುಷಿಯಾದ. ಶಂಕರನ್ ಪಿಳ್ಳೈ ಇದನ್ನು ನೋಡಿ, ಇದೇನಿದು, ಮೊದಲು ಬಂದಿದ್ದು ನಾನು, ಅವನ ಮಗು ಹೆರಿಗೆ ಮಾಡಿದ್ರ, ನಾನು ಅವನಿಗಿಂತ ಮುಂಚೆ ಬಂದೆ. ಜೀವನ ನಡೆಯೋದು ಹಾಗಲ್ಲ. ಸೊ ಮಾನವ ಸಮಾಜವಾಗಿ ನಾವು ತಪ್ಪಾಗಿ ಮಾಡ್ತಾ ಇದ್ದ ಹಲವಾರು ವಿಷಯಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಅದನ್ನು ಮಾಡೋದಕ್ಕೆ ಇದು ಖಂಡಿತವಾಗೂ ಒಳ್ಳೆಯ ಸಮಯ. ನಾನು ನಿನ್ನೆ ಹೇಳಿದ ಹಾಗೆ ನಾವೆಲ್ಲರೂ ಎಲ್ಲ ಮಜಲುಗಳಲ್ಲೂ, ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ನಮ್ಮ ಕೆಲಸ, 10% ಸುಧಾರಣೆಗೆ ಶ್ರಮಿಸಿದರೆ ನಮಗಿರೋ ಈ 3-4 ವಾರಗಳಲ್ಲಿ, ಆಗ ಏನೇ ಸಂದರ್ಭ ನಮಗೆ ಒದಗಿ ಬಂದರೂ ನಮ್ಮ ಅತ್ಯುತ್ತಮ ಸಾಧ್ಯತೆಯಿಂದ ಎದುರಿಸೋಣ. ಮನುಷ್ಯರಾಗಿ ನಾವು ಮಾಡೋಕ್ಕೆ ಸಾಧ್ಯ ಇರೋದು ಇಷ್ಟೇ. ನಾವು ಎಲ್ಲವನ್ನೂ ನಮ್ಮ ಅತ್ಯುತ್ತಮ ಸಾಧ್ಯತೆಯಲ್ಲಿ ಎದುರಿಸ್ತಿದ್ದೀವ, ಅಥವಾ ನಾವೇನಾದರೂ ನಮ್ಮದೇ ಯೋಚನೆ, ಭಾವನೆ, ಅದನ್ನು ಭಯ, ಕಂಗಾಲು, ಅದು ಇದು ಏನಾದರೂ ಕರೀರಿ, ಇವುಗಳಿಂದ ನಾವು ಅಂಗವೈಕಲ್ಯದಿಂದ ಕೆಲಸ ಮಾಡ್ತಿದ್ದೀವ. ನಿಮ್ಮದೇ ಯೋಚನೆ ಮತ್ತು ಭಾವನೆ ನಿಮ್ಮನ್ನು ಗೋಜಲು ಮಾಡ್ತಿರೋದು. ಏನಾದರೂ ಮುಖ್ಯವಾದದ್ದನ್ನು ಮಾಡಬೇಕಾಗಿರುವಾಗ ನಮ್ಮ ಕೈಗಳನ್ನು ಉಪಯೋಗಿಸ್ತಿದ್ದೀವ ಅಥವಾ ಮುಖಕ್ಕೆ ಹೊಡ್ಕೋತಿದ್ದೀವ, ಅಷ್ಟೇ. ಇದು ಅರ್ಥ ಇಷ್ಟೇ, ಇದೇ ಸಮಯ ನಮಗೆ ದೊರಕಿರೋದನ್ನು ಬಳಸಬೇಕು, ನಮ್ಮ ಒಳಿತಿಗೆ ಮತ್ತು ನಾವು ಜೀವಿಸ್ತಿರೋ ಜಗತ್ತಿನ ಒಳಿತಿಗೆ. ಇದು ಸವಾಲಿನ ಸಮಯ. ಸವಾಲುಗಳು ಜನರನ್ನು ಎದ್ದೇಳೋ ಹಾಗೆ ಮಾಡುತ್ತವೆ. ಕೆಲವರು ಎದ್ದೇಳ್ತಾರೆ, ಕೆಲವರು ಕುಸಿತಾರೆ. ದುರದೃಷ್ಟ ಅಂದರೆ ಇದು ನಿಜ ಸ್ಥಿತಿ. ಪ್ರಪಂಚದಲ್ಲಿ ಸಂವಹನ ಹಿಂದೆಂದೂ ಇಲ್ಲದಂತಿದೆ. ನಮ್ಮನ್ನು ಬೆಂಬಲಿಸುವ ತಾಂತ್ರಿಕತೆಗಳಿಂದ ಪ್ರತಿಯೊಬ್ಬರೂ ಒಬ್ಬ ಮನುಷ್ಯನ ಕೆಲಸ ಅಲ್ಲ, ಪ್ರತಿಯೊಬ್ಬರೂ 100 ಜನರ ಕೆಲಸ ಮಾಡಬಹುದು. ಆ ತರಹದ ದಕ್ಷತೆಗಳಿರುವಾಗ ನಾವು ಈ ಸವಾಲನ್ನು ಮಣಿಸಬೇಕು.
ಅದರಿಂದ ನಜ್ಜುಗುಜ್ಜಾಗಬಾರದು. ನೀವು ಸಮರ್ಥವಾಗಿ ಅಲೆಗಳ ಮೇಲೆ ತೇಲಬಲ್ಲವರಾದರೆ ನಿಮ್ಮ ಕನಸು ಸುನಾಮಿ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಸುನಾಮಿ ವಿಪತ್ತು ತರಲ್ಲ, ನೀವು ಸುನಾಮಿಯ ಕನಸು ಕಾಣ್ತೀರಿ ಅಲೆಗಳಲ್ಲಿ ತೇಲೋದಕ್ಕೆ. ಅದು ನೀವು ತುಂಬ ಸಮರ್ಥ ವೇವ್ ರೈಡರ್ ಆದರೆ. ಈಗ ನಾನು ಅಷ್ಟು ಸಮರ್ಥ ರೈಡರ್ ಅಲ್ಲ, ಏನು ಮಾಡೋದು? ಅದಲ್ಲ ವಿಷಯ. ಪ್ರತಿಯೊಬ್ಬರೂ ಸಾಧ್ಯ ಇರೋ ಬೆಸ್ಟನ್ನು ಮಾಡಬೇಕು. ಹೊರಗಡೆ ಕೆಲವು ಸಂದರ್ಭಗಳು, ಅಡೆತಡೆಗಳು, ಸವಾಲುಗಳು ಇರುತ್ತವೆ. ಆದರೆ ನಿಮ್ಮದೇ ಮನಸ್ಸು, ಭಾವನೆ, ನಿಲುವುಗಳು ನಿಮಗೆ ಅಡೆತಡೆ ಸವಾಲುಗಳು ಆಗಬಾರದು. ನಿಮಗೆ ನೀವೇ ಸವಾಲು ಅಲ್ಲದಿದ್ದರೆ ಉಳಿದಿದ್ದನ್ನು ನಮ್ಮ ಅತ್ಯುತ್ತಮ ಸಾಮರ್ಥ್ಯದಲ್ಲಿ ನಿರ್ವಹಿಸೋಣ. ಇದು ಮಾನವರನ್ನು ಹಲವು ವಿಧಗಳಲ್ಲಿ ಹತ್ತಿರ ತರತ್ತೆ. ಕೊನೆ ಪಕ್ಷ ಮುಂದಿನ ಕೆಲವು ತಿಂಗಳುಗಳಿಗೆ ಒಂದಿಷ್ಟು ಹೊಂದಾಣಿಕೆ, ಒಂದು ಮಟ್ಟದ ಸಹಕಾರ ಇರುತ್ತೆ. ಪ್ರಪಂಚ ಪ್ರಪಂಚವಾಗಿ ಯೋಚಿಸ್ತಿದೆ, ಬೇರೆ ಬೇರೆ ದೇಶಗಳ ತರಹ ಅಲ್ಲ. ಇದೆಲ್ಲ ಆಗ್ತಿದೆ ಪ್ರಪಂಚದಲ್ಲಿ. ನಾವು ಅದನ್ನು ಈ ಸವಾಲಿನಿಂದ ಮೇಲೇಳೋದಕ್ಕೆ ಬಳಸಬೇಕು. ಈ ಪ್ರಶ್ನೆ ಡೇಮಿಯನ್ ಕ್ಯಾಸಿಯಾನೋ ಅವರಿಂದ. ಅವರು ಇಟಲಿ ದೇಶದವರ ಹಾಗೆ ಅನಿಸುತ್ತೆ. ಪ್ರೀತಿಯ ಸದ್ಗುರು, ನನಗೆ ಸ್ವಾಭಾವಿಕ ಪ್ರಪಂಚದಲ್ಲಿ ವಿಸ್ಮಯಗಳನ್ನು ನೋಡೋದು ಮಾನವತೆಯಲ್ಲಿ ನೋಡೋದಕ್ಕಿಂತ ಸುಲಭ. ನವಿಲಿನ ನಾಟ್ಯದಲ್ಲಿ ನಾನು ಕಾಣುವ ಬೆರಗನ್ನೇ ಮನುಷ್ಯರಲ್ಲಿ ಹೇಗೆ ನೋಡೋದು? ಇವರು ಮಾನವ ಜೀವಿತಾನೇ ಅಲ್ಲ, ಒಂದು ಪಕ್ಷಿ ಪ್ರಶ್ನೆ ಕೇಳ್ತಿದೀಯ ಅಂತ ಯೋಚಿಸ್ತಿದ್ದೆ. ಮನುಷ್ಯರಿಗೆ ನವಿಲಿಗೆ ಇರುವಷ್ಟು ಅಸಾಮಾನ್ಯ ಗರಿಗಳಿಲ್ಲ, ನಮಗಿಲ್ಲ. ನಾವು ಹಾಕ್ಕೋಬಹುದು, ಆದರೆ ಅದು ಹಾಕ್ಕೊಂಡಿದ್ದು ಅದು ನವಿಲಿನ ಗರಿ ತರಹ ಅಲ್ಲ. ನೀವು ಏನನ್ನೂ ಹಂಚಿಕೊಳ್ಳಬೇಕಾಗಿಲ್ಲದೆ ಇರುವಂಥದ್ರಲ್ಲಿ ವಿಸ್ಮಯವನ್ನು ನೋಡೋದು ಸುಲಭ. ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಒಂದು ಸಂಸ್ಕೃತಿ ಬೆಳೀತಾ ಇದೆ, ನಾನು ಇಡೀ ಮಾನವತೆಯನ್ನೇ ಪ್ರೀತಿಸ್ತೀನಿ ಅಂತ ಹೇಳಿಕೊಂಡು ಓಡಾಡ್ತಾರೆ. ಆದರೆ ನನ್ನ ಪಕ್ಕ ಕೂತಿರೋ ಈ ವ್ಯಕ್ತಿನ ತಡ್ಕೊಳಕ್ಕಾಗಲ್ಲ. ಉದಾಹರಣೆಗೆ, ದೇವರನ್ನು ಪ್ರೀತಿಸೋದು ತುಂಬ ಸುಲಭ, ಯಾಕಂದರೆ ಅವನು ಯಾವತ್ತೂ ಬಂದು ಟೇಬಲ್ನಲ್ಲಿ ನಿಮ್ಮ ಜೊತೆ ಊಟಕ್ಕೆ ಕೂರಲ್ಲ. ನೀವು ಅವನ ಹೆಸರೇ ಹೇಳ್ಬೋದು, ಒಂದು ವೇಳೆ ಕೂತರೆ ಆಗ ಸಮಸ್ಯೆ ಇರುತ್ತೆ. ನಾನು ಯಾವತ್ತೂ ಬರದೇ ಇರೋದ್ರಿಂದ ನೀವು ಏನನ್ನು ನಿವೇದನೆ ಮಾಡ್ತೀರೋ ಅದು ತಿನ್ನಕ್ಕೆ ನಿಮಗೇ ಸಿಗುತ್ತೆ ಅಂತ ನಿಮಗೆ ಸ್ಪಷ್ಟತೆ ಇದೆ. ಹೌದೌದು, ಅವನು ತಿನ್ನಕ್ಕೆ ಶುರು ಮಾಡಿದರೆ ನಿವೇದನೆ ಅಲ್ಲ. ಉಫ್, ನಾನು ನಿಮಗೆ ಹೇಳಬೇಕು, ಹೀಗಾಯಿತು. ಇದು ಬೇರೆ ಬೇರೆ ಧರ್ಮಗಳ ಭಿಕ್ಷುಕರ ಸಂಘ. ಮೂರೇ ಜನರು ಇರೋದು, ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ ಭಿಕ್ಷುಕ. ಅವರಂದರೂ ಅವರು ತುಂಬ ಧಾರ್ಮಿಕ ಶ್ರದ್ಧಾಳುಗಳು, ಆರ್ಥಿಕ ಪರಿಸ್ಥಿತಿಯಿಂದ ಜೊತೆಯಲ್ಲಿ ಇರಬೇಕಾಗಿದೆ, ಇಲ್ಲಾಂದರೆ ಅವರು ಹೊಡೆದಾಡ್ತಾರೆ. ಒಂದಿನ ಅವರು ಒಂದು ಮರದ ಕೆಳಗೆ ಭೇಟಿಯಾದರು. ಹಿಂದೂ ಭಿಕ್ಷುಕನಿಗೆ ತಾನು ನಿಜವಾದ ಭಕ್ತ ಅಂತ ತೋರಿಸಬೇಕಿತ್ತು. ಅವನಂದ, ನೋಡಿ, ಹಣ ಮತ್ತೇನು ಬರುತ್ತೋ ಪ್ರತಿದಿನ, ಸಾಮಾನ್ಯಕ್ಕೆ ಬರೋದು ಹಣ ನಾಣ್ಯಗಳ ರೂಪದಲ್ಲಿ ಬರುತ್ತೆ, ಚಿಕ್ಕ ಪುಟ್ಟ ನಾಣ್ಯಗಳು. ನಾನು ಒಂದು ದೊಡ್ಡ ಓಂ ಬರೀತೀನಿ, ಓಂ, ಎಲ್ಲ ಹಣನೂ ಮೇಲಕ್ಕೆ ಎಸೀತೀನಿ. ಯಾವುದು ಓಂ ಮೇಲೆ ಬೀಳುತ್ತೋ ಅದೆಲ್ಲ ಶಿವನಿಗೆ ಸೇರಿದ್ದು, ಉಳಿದಿದ್ದು ನನಗೆ ಸೇರಿದ್ದು. ನಾನು ನಿಜವಾದ ಭಕ್ತ. ಓಂ ಇಸ್ ಯು ನೋ ಬಿಗ್ ಟೇಲ್ ಅಂಡ್ ದಿಸ್ ಒನ್ ಆಲ್ ದಟ್. ಮುಸ್ಲಿಂ ಭಿಕ್ಷುಕ ಹೇಳ್ದ, ನಾನು ಸ್ವಲ್ಪ ಅದೇ ಥರ ಮಾಡ್ತೀನಿ, ಆದರೆ ನಮಗೆ ಮೊದಲನೇ ದಿನದ ಚಂದ್ರ ಪವಿತ್ರವಾದ್ದು. ವಿಚ್ ಇಸ್ ಅ ಥಿನ್ ಸ್ಲಿವರ್.
ನಾನು ಮೊದಲನೇ ದಿನದ ಚಂದ್ರನ ಚಿತ್ರ ಬರೀತೀನಿ, ಆಮೇಲೆ ದುಡ್ಡೆಸಿತೀನಿ. ಚಂದ್ರನ ಮೇಲೆ ಬಿದ್ದಿದ್ದು ಅಲ್ಲನಿಗೆ ಸೇರಿದ್ದು, ಉಳಿದಿದ್ದು ನನಗೆ ಸೇರಿದ್ದು. ಕ್ರಿಶ್ಚಿಯನ್ ಭಿಕ್ಷುಕನ್ನ ಕೇಳಿದ್ರು, ನೀನೇನು ಮಾಡ್ತೀಯ? ಅವನಂದ, ನಾನು ಎಲ್ಲ ಹಣ ತಗೊಂಡು ಮೇಲೆ ಕೆಸಿತೀನಿ, ಅವನದ್ದೇನೋ ಅದನ್ನು ಇಟ್ಕೋತಾನೆ, ಉಳಿದಿದ್ದು ಹೀಗೆ ಕಾಡಿನಲ್ಲಿರೋ ಸುಂದರವಾಗಿರೋ ನರ್ತನ ಮಾಡ್ತಿರೋ ಒಂದು ಹಕ್ಕಿನ ಪ್ರೀತಿಸೋದು ಸುಲಭ, ಏಕೆಂದ್ರೆ ಅದು ನಿಮ್ಮನ್ನು ಏನೂ ಕೇಳಲ್ಲ, ಅದು ನಿಮ್ಮನ್ನು ಇಷ್ಟನೂ ಪಡಲ್ಲ. ನಿಜವಾಗಿ ನಿಮ್ಮ ಬಗ್ಗೆ ಅದೇನೂ ದೊಡ್ಡದಾಗಿ ಯೋಚಿಸಲ್ಲ. ನವಿಲು ನಿಮ್ಮನ್ನು ಹೇಗೆ ನೋಡುತ್ತೆ ನೋಡಿದ್ದೀರಾ? ನಿಮ್ಮ ಬಗ್ಗೆ ಅದೇನು ತುಂಬ ಯೋಚಿಸಲ್ಲ. ನೀವೇನೂ ಕೊಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ದೂರದಿಂದ ಆನಂದಿಸೋದು. ಅದಕ್ಕೆ ಈಗ ಜನರದ್ದು ಫೇಸ್ಬುಕ್, ಟಿಕ್ಟಾಕ್, ಅದೇನೇನೋ ಇನ್ಸ್ಟಾಗ್ರಾಮ್, ಅಲ್ಲೆಲ್ಲ ಪ್ರೀತಿ ನಡೀತಿದೆ. ಯಾಕಂದರೆ ನೀವು ಅವರನ್ನು ಭೇಟಿ ಮಾಡಬೇಕಿಲ್ಲ, ಏನೂ ಹಂಚ್ಕೋಬೇಕಾಗಿಲ್ಲ, ಅವರು ಉಪಯೋಗಿಸ್ತಿರುವಾಗ ಬಾತ್ರೂಮ್ ಹೊರಗಡೆ ಕಾಯಬೇಕಾಗಿಲ್ಲ, ಅವ್ರ ಹಿಂದೆ ಸಾಲಲ್ಲಿ ನಿಲ್ಲಬೇಕಿಲ್ಲ, ಏನೂ ಇಲ್ಲ. ಎಲ್ಲ ದಿಢೀರ್ ಇಷ್ಟ ಇಲ್ವಾ, ಆಫ್ ಮಾಡಿ ಅಕೌಂಟ್ ತೆಗೆದುಹಾಕಿದರೆ ಆಯಿತು. ನವಿಲು ಬರುತ್ತೆ, ಡ್ಯಾನ್ಸ್ ಮಾಡುತ್ತೆ, ನೀವು ಇಷ್ಟಪಡ್ತೀರಿ, ಅದು ಹೊರಟು ಹೋಗುತ್ತೆ, ಸಮಸ್ಯೆ ಇಲ್ಲ. ಅದಕ್ಕೇನು ಮನೆ ಕೊಡಬೇಕಿಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಬೆಡ್ರೂಮಲ್ಲಿ ನವಿಲನ್ನು 3 ದಿನ ಇಟ್ಕೊಳ್ಳಿ, ಅದು ಎಲ್ಲ ಕಡೆ ಪಿಕ್ಕೆ ಹಾಕುತ್ತೆ, ಅದು ರಾತ್ರಿಲಿ ಕಾಮ್ ಅನ್ನತ್ತೆ, ತುಂಬ ಗಟ್ಟಿ ಶಬ್ದ. ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ನಾನಿರೋ ಜಾಗದಲ್ಲಿ ಛಾವಣಿ ಮೇಲೆ ಅವು ಕೂತ್ಕೊಳ್ಳುತ್ತವೆ. And pam 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 they'll start in the morning, okay? ನವಿಲ್ನ ನಿಮ್ಮ ಮನೆಯಲ್ಲಿ 3 ದಿನ ಇಟ್ಕೊಳ್ಳಿ, ಆಗ ನೋಡೋಣ ನೀವು ಎಷ್ಟು. ಮನುಷ್ಯರು ಕಷ್ಟದ ಸ್ಪೀಷೀಸ್, ಅದು ನಿಮ್ಮನ್ನು ಸೇರಿ. ಆದ್ದರಿಂದ ಇದನ್ನು ಮಾಡಬೇಡಿ. ನಾವು ಜನಾಂಗ, ಧರ್ಮ, ಜಾತಿ, ಲಿಂಗ ಇವೆಲ್ಲದರ ಭೇದ ಮಾಡಬಾರ್ದು ಅಂತ ತುಂಬ ಮಾತುಗಳು ಆಗ್ತಿರುತ್ತವೆ. ನಾನು ಹೇಳ್ತಿದ್ದೀನಿ, ಜೀವಜಾತಿ ಬಗ್ಗೆ ಭೇದ ಮಾಡಬೇಡಿ. ಕೋತಿ ಇಷ್ಟಪಡ್ತೀನಿ, ಆದರೆ ಮನುಷ್ಯನ ಇಷ್ಟಪಡಲ್ಲ. ಹಾಗಂದರೆ ನಿಮ್ಮೊಳಗೆ ವಿಕಾಸದ ಸಮಸ್ಯೆ ಇದೆ. I love the monkeys, but I can't stand the human beings. ಹಾಗಂದ್ರೇನು, ನಿಮಗೆ ವಿಕಾಸ ಇಷ್ಟ ಇಲ್ಲ? ಕೋತಿ ಕೊಂಬೆಯಿಂದ ಕೊಂಬೆಗೆ ಎಲ್ಲ ಕಡೆ ನೆಗೆದಾಡೋದು ಆಕರ್ಷವಾಗಿ ಕಾಣುತ್ತೆ. ಒಂದು ದಿನ ಕಿಟಕಿ ತೆಗೆದಿಡಿ ಶಿವಪಾದಂನಲ್ಲಿ. ಕೆಲವು ಕೋತಿಗಳು ನಿಮ್ಮ ರೂಮಿಗೆ ಬಂದರೆ ನಿಮ್ಮ ಕಥೆ ಮುಗೀತು. ತಿಂದು ಹರಿದಾಕಿ ಎಲ್ಲ ಕಡೆ ಗಲೀಜು ಮಾಡಿ ಇರೋದೆಲ್ಲ ಹಾಳು ಮಾಡಿ ಹೋಗಿಬಿಡುತ್ತವೆ. ಈಗ ನೀವು ಬಂದು ನೋಡಿ, ಆಹಾ, ನನ್ನ ಪ್ರೀತಿಯ ಕೋತಿಗಳು ಎಂಥ ಕೆಲಸ ಮಾಡಿವೆ. ಇಲ್ಲ, ಅದು ಹಾಗೆ ಕೆಲಸ ಮಾಡಲ್ಲ. ಇರಲಿ, ನೀವು ಪಕ್ಷಿಗಳನ್ನು ಆನಂದಿಸ್ತಿದ್ದೀರಿ, ಒಳ್ಳೆಯದು. ಅದು ಒಂದು ಗುಂಪು, ಆರ್ನಿಥಾಲಜಿಸ್ಟ್ಸ್. ಪಕ್ಷಿಗಳನ್ನು ಆನಂದಿಸ್ತೀರಿ, ಗಮನಿಸಿ ಅಥವಾ ಆನಂದಿಸಿ, ಬರ್ಡ್ ವಾಚಿಂಗ್. ಆದರೆ ಅವೇ ಪಕ್ಷಿಗಳು ನಿಮ್ಮ ರೂಮಿಗೆ ಬಂದರೆ ಬೇರೆ. ಮನುಷ್ಯರ ಜೊತೆ ಸಮಸ್ಯೆ ಏನಂದರೆ, ನಿಮಗೆ ಅವರು ಎಲ್ಲ ಕಡೆ ಸಿಗ್ತಾ ಇರ್ತಾರೆ. ನಿಮ್ಮ ಮನೇಲಿದ್ದಾರೆ, ಆಫೀಸಲ್ಲಿದ್ದಾರೆ, ಎಲ್ಲ ಕಡೆ. ಅವರು ಎಲ್ಲೋ ದೂರದಲ್ಲಿ ಡ್ಯಾನ್ಸ್ ಮಾಡ್ತಿಲ್ಲ. ಅವರು ದೂರದಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ನೀವು ಅವರನ್ನು ಪ್ರೀತಿಸ್ತಿದ್ರಿ. ಸಮಸ್ಯೆ ಏನಂದರೆ, ನೀವು ಅವ್ರ ಜೊತೆ ಕೆಲಸ ಮಾಡಬೇಕು, ಜೊತೆಯಲ್ಲಿರಬೇಕು, ಮ್ಯಾನೇಜ್ ಮಾಡಬೇಕು ಪ್ರತಿದಿನ, ಅದು ಸಮಸ್ಯೆ. ಆದ್ದರಿಂದ ನೀವು ಅರ್ಥ ಮಾಡ್ಕೋಬೇಕು, ಒಂದು ನವಿಲು ಡ್ಯಾನ್ಸ್ ಮಾಡ್ತಾ ಇರೋದನ್ನು ಮೆಚ್ಚೋದ್ರಲ್ಲಿ, ಆನಂದಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ಪರ್ಫೆಕ್ಟ್ಲಿ ಫೈನ್. ಅದು ಡ್ಯಾನ್ಸ್ ಮಾಡ್ತಾ ಇಲ್ಲದೇ ಇದ್ದಾಗಲೂ ನೀವು ಇಷ್ಟಪಡಬೇಕು, ಅದು ಚಂದ. ಆದರೆ ಕಪ್ಪೆ ಕೇಳ್ತಿದೆ, ಹಾವು ಎಲ್ಲಿ?
ನವಿಲು ಇದ್ದರೆ ಹಾವುಗಳನ್ನು ತಿಂದು ಹಾಕತ್ವೆ. ಆಗಾಗ ನಾನು ಒಂದಷ್ಟು ಹಾವು ತಂದು ಬಿಡ್ತಿರ್ತೀನಿ ತೋಟದಲ್ಲಿ. ಈ ನವಿಲುಗಳು ತಕ್ಷಣವೇ ತಿಂದು ಹಾಕಿ ಬಿಡುತ್ತವೆ. ನಿಮಗೆ ನವಿಲು ಇಷ್ಟ, ನಾನು ಇಷ್ಟಪಡ್ತೀನಿ. ಆದರೆ ನನಗೆ ಒಂದಷ್ಟು ಹಾವುಗಳು ಓಡಾಡ್ತಿರೋದು ಇಷ್ಟ, ಎಲ್ಲ ಭಕ್ಷಣೆ ಆಗಿಬಿಡುತ್ತವೆ. ಸೊ ಸ್ವಲ್ಪ ಅಂತರ ಇರುವಾಗ ಪ್ರೀತಿಸೋದು ಸುಲಭ. ಈ ವೈರಸ್ ಸಮಯದಲ್ಲಿ ಬಹಳ ಜನ ಅವರು ಯಾವುದ್ರ ಬಗ್ಗೆ ದೂರ್ತಿದ್ದಾರೆ, ಅವರ ಪ್ರೀತಿಯ ಜನ ಅವರ ಜೊತೆ ಕೂಡ ಹಾಕ್ಕೊಂಡಿದ್ದಾರೆ ಮನೆಯಲ್ಲಿ. ದೊಡ್ಡ ಸಮಸ್ಯೆ. ಕೌಟುಂಬಿಕ ಹಿಂಸೆ ಹೆಚ್ಚಿದೆ 100%. ಕೆಲವರು ಹೇಳ್ತಿದ್ದಾರೆ ಕೆಲವು ದೇಶಗಳಲ್ಲಿ ಎಲ್ಲ ಥರದ ತೊಂದರೆಗಳು, ಎಲ್ಲರೂ ಸಲಹೆ ಕೇಳ್ತಿದ್ದಾರೆ ಏನು ಮಾಡೋದು, ಹೇಗೆ ಕುಟುಂಬ ಮ್ಯಾನೇಜ್ ಮಾಡೋದು. ನೀವು ಮಿಸ್ ಮಾಡ್ಕೋತಾ ಇದ್ದಿದ್ದು ಇದೇ ಜನನ್ನ, ಯಾಕಂದರೆ ಅವರು ದಿನ ಆಫೀಸ್ಗೆ ಹೋಗ್ತಿದ್ರು. ಯಾಕಷ್ಟು ಹೊತ್ತು ಹೋಗ್ತಿದ್ದೆ? ಆದರೆ ಈಗ ಮನೆಯಲ್ಲಿದ್ದಾರೆ, ತೊಂದರೆ. ಅಂತರ ಒಂದು ಅದ್ಭುತ ಸಂಗತಿ, ಸಾವು ಅತ್ಯದ್ಭುತ ಸಂಗತಿ. ಸತ್ತಿರೋರು ಎಲ್ಲರಿಂದ ಪ್ರೀತಿಸಲ್ಪಡ್ತಾರೆ, ಇದನ್ನು ನೋಡಿದ್ದೀರಾ? ಸತ್ತು ಹೋದ ತಕ್ಷಣ ಅವರು ಪೂಜಾರ್ಹರಾಗಿ ಬಿಡ್ತಾರೆ. ಅವರು ಬದುಕಿದ್ದಾಗ ಯಾಕೆ ಅವರನ್ನು ಪೂಜಿಸಲಿಲ್ಲ? ಹೌ ಕಮ್ ದ ಮೊಮೆಂಟ್ ದೇ ಆರ್ ಡೆಡ್ ದೇ ಬಿಕೇಮ್ ವರ್ಷಿಪ್ ವರ್ದಿ? ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಅವರನ್ನು ಅಲ್ಲಿ ಹಾಕಿ ಹೂ ಹಾಕಿ ಏನೇನೆಲ್ಲ ಮಾಡ್ತೀರಿ? ಅವರು ಸತ್ತಿದ್ದಾರೆ ಅಂತಾನ? ಅವರು ಬದುಕಿದ್ದಾಗ ಮಾಡೋಕ್ಕೆ ಇಷ್ಟ ಇಲ್ಲ, ಸತ್ತರೆ ನೀವು ಮಾಡ್ತಿದ್ದೀರಿ ಅಂದರೆ ಏನು? ನನಗೆ ಹೇಳಕ್ಕೆ ಇಷ್ಟ ಇಲ್ಲ, ನಿಮಗೆ ಗೊತ್ತು. ಅವರು ಬದುಕಿದ್ದಾಗ ನೀವು ಅವ್ರ ಜೊತೆ ಸಂಘರ್ಷದಲ್ಲಿದ್ದಿರಿ, ಸತ್ತ ತಕ್ಷಣ ನೀವು ಅವ್ರನ್ನ ಪೂಜಿಸ್ತೀರಿ, ಮಿಸ್ ಮಾಡ್ಕೋತೀರಿ, ಅವರನ್ನು ಪ್ರೀತಿಸ್ತೀರಿ. ಏನಿದ್ರ ಅರ್ಥ? ಬಹುಶಃ ನೀವು ಕಾಯ್ತಿದ್ರಿ, ಒಳ್ಳೇದಲ್ಲ. ಇದನ್ನು ಎಚ್ಚರದಿಂದ ನೋಡೋಣ. ಸಮಸ್ಯೆ ಇದು, ನಿಮಗೆ ನಿಮ್ಮ ವ್ಯಕ್ತಿತ್ವದ ದೃಢ ಲಕ್ಷಣಗಳಿವೆ, ನಿಮ್ಮೇಲೆ ಹಾಯ್ದು ಬರದೇ ಇರೋದನ್ನು ಏನೋ ಹುಡುಕ್ತಿದ್ದೀರಿ. ಆದರೆ ಮನುಷ್ಯರು, ನಿಮಗೆ ಗೊತ್ತು, ಎಲ್ಲ ಮನುಷ್ಯರು ನಿಮ್ಮ ಎಲ್ಲೆಗಳನ್ನು ಗೌರವಿಸೋದಿಲ್ಲ, ಅದನ್ನು ತುಳಿದೇ ತುಳಿತಾರೆ. ಕೆಲವರು ಮೌಢ್ಯದಿಂದ, ಕೆಲವರು ಉದ್ದೇಶಪೂರ್ವಕವಾಗಿ. ನನ್ನ ತರಹ ಯಾವಾಗಲೂ ಉದ್ದೇಶದಿಂದ ನಿಮ್ಮ ಎಲ್ಲೆಗಳನ್ನು ತುಳಿಯೋದು. ಯಾರಾದರೂ ನಿಮ್ಮ ಎಲ್ಲೆ ತುಳಿದ್ರೆ ಆ ಮನುಷ್ಯ ಸಮಸ್ಯೆ ಅಂತ ನಿಮಗನ್ಸುತ್ತೆ. ನವಿಲು ನಿಮ್ಮ ಎಲ್ಲೆಯಿಂದ ಹೊರಗಡೆ ಇದೆ, ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದು ನಿಮ್ಮ ಎಲ್ಲೆ ಒಳಗೆ ಬಂದರೆ ಅದನ್ನು ಒಂದು ದೊಡ್ಡ ಉಪದ್ರವ ಅಂತ ನೋಡ್ತೀರಾ, ನೋಡ್ತೀರಾ? ಅದು ನವಿಲಾಗಲಿ, ಮತ್ತೊಂದು ಪಕ್ಷಿ, ಕೋತಿ, ಕತ್ತೆ, ಮತ್ತೇನೋ, ದೂರದಿಂದ ಎಲ್ಲನೂ ಚಂದ. ಈಗ ಅಂತರ ಇದೆ ನಿಮ್ಮ ಮತ್ತು ಈ ಜೀವಿಗಳ ನಡುವೆ, ಅದನ್ನು ಆನಂದಿಸ್ತಿದ್ದೀರಿ, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಮುಖ್ಯವಾದದ್ದೇನೆಂದರೆ ನೀವು ನಿಮಗೂ ಮತ್ತು ನಿಮ್ಮದೇ ವ್ಯಕ್ತಿತ್ವಕ್ಕೂ ನಡುವೆ ಅಂತರ ಸೃಷ್ಟಿ ಮಾಡಿಕೊಂಡ್ರೆ ನೀವು ನಿಮ್ಮನ್ನೂ ಎಂಜಾಯ್ ಮಾಡ್ತೀರಿ. ನೀವು ಒಂದು ಸರ್ತಿ ಈ ವ್ಯಕ್ತಿನ ಎಂಜಾಯ್ ಮಾಡಿದ ಮೇಲೆ ನೀವು ನೋಡ್ತೀರಿ ಎಲ್ಲರೂ ಅದ್ಭುತ. ನಿಜ, ನಿಮಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಿದ್ದೀನಿ, ಒಂದು ಬಾರಿ ನೀವು ಈ ವ್ಯಕ್ತಿನ ಆನಂದಿಸಿದ ಮೇಲೆ ಎಲ್ಲರೂ ಅದ್ಭುತ ಅನಿಸತ್ತೆ. ನೀವು ಎಲ್ಲರನ್ನೂ ಆನಂದಿಸಬಹುದು. ಈಗ ನೀವು ಜನರನ್ನು ಅವರು ಏನೋ ಅದಕ್ಕಾಗಿ ನೋಡ್ತೀರಿ, ಯಾವುದೋ ಚೌಕಟ್ಟು ಇಟ್ಕೊಂಡು ಅದರೊಳಗೆ ಹಿಡಿಬೇಕಂತಲ್ಲ, ಅದಕ್ಕೆ ಹಿಡಿಯಲ್ಲ. ಇದಕ್ಕೆ ಇಂಡಿಯಾದಲ್ಲಿ ನಾವು ದೇವರ ಗುಣಲಕ್ಷಣಗಳನ್ನು ಹೀಗೆ ಸೃಷ್ಟಿ ಮಾಡಿದ್ವಿ, ಅವನು ಇಲ್ಲಿ ಇದ್ದರೆ ಅವನನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ. ಕೃಷ್ಣ, ರಾಮ, ಶಿವ, ನಿಮಗೆ ಅವರನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಹೆಂಗಸ್ರನ್ನ ಕೇಳಿ ಅವ್ರ ಜೀವನದಲ್ಲಿ ರಾಮನ ಗಂಡನಾಗಿ ಒಪ್ಕೋತಾರ ಅಂತ? ಇಲ್ಲ. ಕೃಷ್ಣನ ಗಂಡನನ್ನಾಗಿ ಒಪ್ಕೋತಾರ? ಇಲ್ಲ. ಯಾಕಂದರೆ ಅದು ತುಂಬ ತೊಂದರೆ. ಆದರೆ 6,000 ವರ್ಷಗಳ ಅಂತರದಲ್ಲಿ ಅವರು ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಎಷ್ಟು ಅದ್ಭುತ. ಮತ್ತೆ ಶಿವ ಅಸಾಧ್ಯ ಮನುಷ್ಯ. ಓಕೆ, ನೀವು ಏನೇನನ್ನು ಯೋಚಿಸೋಕ್ಕೆ ಸಾಧ್ಯನೋ ಅವನು ಅದೆಲ್ಲ.
ದೇವರ ಗುಣಲಕ್ಷಣಗಳನ್ನು ಹೇಗೆ ಕಟ್ಟಿದರು ಅಂದರೆ, ಅವನು ಏನೇನಾಗಿದ್ದಾನೋ ಅದನ್ನೆಲ್ಲ ನೋಡಿಯೂ ಅವನನ್ನು ಸ್ವೀಕರಿಸಿದರೆ, ಅವನನ್ನು ಪೂಜ್ಯ ಭಾವದಿಂದ ನೋಡಿದರೆ, ನೀವು ಶಿವನನ್ನು ಅವನು ಹೇಗಿದ್ದಾನೋ ಹಾಗೆ ಒಪ್ಪಿಕೊಂಡ್ರೆ, ನಿಮಗೆ ಈ ಜಗತ್ತಿನಲ್ಲಿ ಯಾರ ಬಗ್ಗೆನೂ ಏನೂ ಸಮಸ್ಯೆ ಇರಲ್ಲ. ನೀವು ಅದನ್ನು ಮಾಡಬೇಕು. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾ